आत्मीय ವಿದ್ಯಾರ್ಥಿಗಳೇ ಎಸ್ಕೆ ಸಿಬಿಎಸ್ಇ ಶಾಲೆ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮೆಲ್ಲರ ಕನ್ನಡ ವಿಷಯ ಶಿಕ್ಷಕ ಮಿಸ್ಟರ್ ಇಮ್ರಾನ್ ಮುಲ್ತಾನಿ ಸಿರಿ ಕನ್ನಡ ಪಠ್ಯಪುಸ್ತಕದ 10ನೇ ತರಗತಿಯ ಪಠ್ಯಪೂರಕ ಅಧ್ಯಯನದಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಎಂಬ ಟಾಪಿಕ್ ಅನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದು ಅದರ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ सो हागाद्रे निन्ने एनु हेळ्ता इद्दे अंतक्कंतद्दु नोड्तिद्रे स्वामी विवेकानंदरु भुवनेश्वरी देवी मत्तु विश्वनाथ दत्तर मगनागि कलकत्तादल्लि जनवरी 12 1863 रल्लि जनिसिद्रु अंतक्कंतद्दु सो विवेक एंद्रे बुद्धिवंतिके जानतन अंत आगुत्ते सो युवकरिगे ओंदु आशाकिरणवागि एल्लरल्लि देशवन्न ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಿ ಮಾರ್ಗಮಧ್ಯದಲ್ಲಿ ಉಂಟಾಗಿರತಕ್ಕಂತ ಸಮಸ್ಯೆಗಳನ್ನು ಕಟುವಾಗಿ ಟೀಕಿಸಿ ಮಾರ್ಗದರ್ಶನವನ್ನು ಮಾಡತಕ್ಕಂತ ಕೆಲಸವನ್ನು ಸ್ವಾಮಿ ವಿವೇಕಾನಂದರು ಮಾಡ್ತಾ ಬಂದರು ಸೋ ಜನವರಿ 12 ಅನ್ನು ಯುವಕರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಇವರ ಗುರುಗಳು ರಾಮಕೃಷ್ಣ ಪರಮಹಂಸರು ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಂತ ದಿವ್ಯ ಚೇತನ ಅಂತ ಹೇಳಿ ಹೇಳಬಹುದು ಸ್ವಾಮಿ ವಿವೇಕಾನಂದರು ಎಲ್ಲ ಜಾತಿ ಮತ ಧರ್ಮಗಳ ಜನರು ಇವತ್ತು ಗೌರವಿಸುತ್ತಾರೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಇವತ್ತು ಎಲ್ಲರೂ ಫಾಲೋ ಮಾಡಬೇಕಾಗಿರತಕ್ಕಂತ ಒಂದು ಅವಶ್ಯಕತೆ ಕೂಡ ಇದೆ ಅಂತಕಂತದ್ದು ಸೋ ಒಂದು ಚಿಕ್ಕ ಕಥೆ ಬರ್ತದೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಅದನ್ನ ನಿಮ್ಮ ಮುಂದೆ ಹೇಳತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ ಸ್ವಾಮಿ ವಿವೇಕಾನಂದರವರು ಚಿಕ್ಕವರಿದ್ದಾಗ ಅಂದ್ರೆ ಸಣ್ಣವರಿದ್ದಾಗ ತಮ್ಮ ಬಾಲ್ಯದಲ್ಲಿ ವಿಶ್ವನಾಥ ದತ್ತರ ಜೊತೆಗೆ ಹೊರಗಡೆ ಹೋಗಿರ್ತಾರೆ ಹೊರಗಡೆ ಹೋಗಿರತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ತಮ್ಮ ತಂದೆ ವಿಶ್ವನಾಥ ದತ್ತ ಒಬ್ಬ ಮುದುಕ ಚಳಿಯಿಂದ ನಡೆಯುತ್ತಾ ಇದ್ದ ಚಳಿಯಿಂದ ಏನು ಮಾಡ್ತಾ ಇದ್ದ ನಡೆಯುತ್ತಾ ಇದ್ದ ಒಬ್ಬ ಮುದುಕ ದಾರಿಯಲ್ಲಿ ಆ ಟೈಮ್ ಒಳಗ ವಿಶ್ವನಾಥ ದತ್ತರು ತಮ್ಮ ಪಂಚೆಯನ್ನ ಆ ಮುದುಕನಿಗೆ ಹೊತ್ತುತ್ತಾರೆ सो अरे विश्वनाथ दत्तवर साकु दान धर्मतांतु सो इन गमन स्वामी विवेकानंद नोड़ तंदेवर नहीं हीगे एल दानी को ननगेन उल्सबू ननगेन अंतने केतर आव स्वामी विवेकानंद स्वामी विवेकानंद ते मतु ना ऐन को गे हि मिरर् मुंह निंतको अंतर सो कन्डी मुंे हमी निंतन का ನೀವು ನಿಮ್ಮ ಮಿರರ್ ಮುಂದೆ ಹೋಗಿ ನಿಂತುಕೊಂಡ್ರೆ ನಿಮಗೆ ಏನು ಕಾಣಿಸುತ್ತೆ ಪ್ರತಿಬಿಂಬ ಕಾಣಿಸುತ್ತಲ್ವಾ ನಿಮ್ಮದೇ ಆದಂತ ಒಂದು ಪ್ರತಿರೂಪ ಕಾಣಿಸುತ್ತೆ ಸೋ ಆ ಪ್ರತಿಬಿಂಬನೇ ನನಗೆ ನನ್ನ ತಂದೆ ಕೊಟ್ಟಂತ ಒಂದು ಬಹುದೊಡ್ಡ ಕಾಣಿಕೆ ತಂದೆ ತಾಯಿಗಳು ಕೊಟ್ಟಂತ ಬಹುದೊಡ್ಡ ಕಾಣಿಕೆನೇ ಈ ಒಂದು ಸದೃಢವಾದಂತ ಶರೀರ ಈ ಸದೃಢ ಶರೀರನೇ ನಾನು ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸಬೇಕು ಅಂತಕಂತ ದೃಢ ನಿರ್ಧಾರವನ್ನ ಸ್ವಾಮಿ ವಿವೇಕಾನಂದರು ಆ ಟೈಮ್ ಒಳಗೆ ಮಾಡಿದರು ಸೋ ಇದು ಅವರಿಗೆ ಸಂಬಂಧಿಸಿದ ಒಂದು ಚಿಕ್ಕ ಕಥೆ ಇನ್ನು और मुंदुवरेद भागवन्न नोडतक्कंत प्रयत्नवन्न माडोण नोडि एनेल्ल हेळ्ता इद्दरु अंतकंतद्दु स्वामी विवेकानंदरु सो निन्ने नावु नोडिद्वि हिंदू धर्मदोळगे इद्दु अदरन्न मीरिदंत सामाजिक शक्तियादरु अंतकंतद्दु कूड नोडता इद्वि जोतेगे इल्लि ईग मुंदुवरेदु मत्तष्टु माहितियन्न तिळ्कोळ्ळक्के प्रयत्नवन्न माडोण मुंदिनंते मत्तष्टु विवरिसबहुदु इदन्न इल्लि ಇಂದು ಜಾತಿವಾದ ಮತ್ತು ಕೋಮುವಾದಗಳ ಮುನ್ನೆಲೆಗೆ ಮಾನವೀಯ ಮೌಲ್ಯಗಳನ್ನು ನುಂಗಿ ನುಣಿಯುತ್ತಿವೆ ಅಂತಕಲ್ಲ ನೋಡ್ತಾ ಇದೀವಿ ನೋಡಿ ಜಾತಿ ಜಾತಿ ಎಲ್ಲ ನೋಡಿದ್ರು ಕೂಡ ಸಮಾಜದಲ್ಲಿ ಜಾತಿನೇ ನಾನು ಹಿಂದೂ ಧರ್ಮ ನಾನು ಮುಸ್ಲಿಂ ಧರ್ಮ ನಾನು ಕ್ರಿಶ್ಚಿಯನ್ ಧರ್ಮ ನನ್ನ ಧರ್ಮ ಶ್ರೇಷ್ಠ ನಾನು ಜೈನ ಧರ್ಮ ನನ್ನ ಧರ್ಮ ಶ್ರೇಷ್ಠ ನನ್ನ ಜಾತಿ ಶ್ರೇಷ್ಠ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹೇಳಿ ಕನಕದಾಸರು ಹೇಳಿದ್ರು ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ನಿಮ್ಮ ಜಾತಿ ಯಾವುದು ಅಂತ ನಿಮಗೆ ಗೊತ್ತದೇನು ಜಾತಿ ಜಾತಿ ಅಂತ ಯಾಕೆ ಸಾಯ್ತಾ ಇದ್ರಿ ಅಂತ ಕೇಳಿದ್ರು ಕಾಗಿನಲ್ಲಿ ಆದಿಕೇಶವನ್ನು ಅಂಕಿತರಾಮ ಒಟ್ಟಿಕೊಂಡು ಕನಕದಾಸರು ಕೀರ್ತನೆಗಳನ್ನು ಉಗಾಭೋಗಗಳನ್ನು ಸುಳಾದಿಗಳನ್ನು ರಚನೆ ಮಾಡ್ತಾ ಬಂದರು ಸೊ ಜಾತಿವಾದ ಕೋಮುವಾದ ಒಂದು ಧರ್ಮದ ಬಗ್ಗೆ ಸೇರಣೆ ಇಲ್ಲದಿರುವುದು ಇನ್ನೊಂದು ಧರ್ಮದ ಬಗ್ಗೆ ತಿರಸ್ಕಾರ ಭಾವನೆಯನ್ನು ಉಂಟು ಮಾಡಿ ಜನರಲ್ಲಿ ಏನು ಮಾಡೋದು ಅಂದರೆ ಅನ್ಯಾಯ ಅನೀತಿಗಳನ್ನು ದುರಾಚಾರಗಳನ್ನು ಆ ಧರ್ಮದ ಬಗ್ಗೆ ಬಿತ್ತರಿಸುವುದು ಇವತ್ತು ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥದ ಉದ್ದೇಶದಿಂದ ಜನರಲ್ಲಿ ಏನು ಮಾಡ್ತಾ ಇದ್ದಾರೆ ಕೋಮುವಾದವನ್ನು ಬಿತ್ತರಿಸ್ತಾ ಇದ್ದಾರೆ ಅಂದ್ರೆ ಒಂದೇ ಜಾತಿ ನನ್ನ ಜಾತಿ ನನ್ನ ಧರ್ಮ ಶ್ರೇಷ್ಠ ನನ್ನದೇ ಒಂದು ಶ್ರೇಷ್ಠ ಬೇರೆ ಎಲ್ಲವೂ ಕೂಡ ಸುಳ್ಳು ಬೇರೆ ಎಲ್ಲ ಜಾತಿಗಳೆಲ್ಲ ಸುಳ್ಳು
ಅಂತಕ್ಕಂಥದ್ದು ತಪ್ಪು ಕಲ್ಪನೆಯನ್ನು ಯಾವುದೇ ವ್ಯಕ್ತಿ ಇಟ್ಕೋಬಾರ್ದು. ಅದು ತಪ್ಪು ಕೂಡ ಹೌದು. ಎಲ್ಲರೂ ನಾವೆಲ್ಲರೂ ಸಹೋದರತ್ವ ಭಾವನೆಯನ್ನು ಹೊಂದಿ ನಾವು ಭಾರತ ದೇಶದ ಮನುಷ್ಯ ಜಾತಿಗೆ ಸೇರಿದವರು ಅಂತಕ್ಕಂಥದ್ದು ಗೊತ್ತಾದರೆ ಸಾಕು. ನಾವೆಲ್ಲರೂ ಯಾವ ಜಾತಿಗೆ ಸೇರಿದೀವಿ? ಮನುಷ್ಯ ಜಾತಿಗೆ ಸೇರಿದೀವಿ. ನನ್ನ ಧರ್ಮ ನನ್ನ ಧರ್ಮ ಬೇಡ, ನಾನು ಯಾವ ಜಾತಿಗೆ ಸೇರಿದೆ ಅಂದರೆ ಮನುಷ್ಯ ಜಾತಿ. ಮನುಷ್ಯೊಂದೇ ತಾನೊಂದೇ ಕುಲಂ ಅಂತಕ್ಕಂಥದ್ದು ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಹೀಗಾಗಿ ನಾವು ಏನು ಮಾಡಬೇಕಾಗತ್ತಂದರೆ ಜಾತಿವಾದವನ್ನು ಕೋಮುವಾದವನ್ನು ನಿರ್ನಾಮ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ಪಾಯಿಂಟ್ ಬಿ ನೋಟೆಡ್. ಸಮಾನತೆಯ ಆಶಯಗಳು ಸಂವಿಧಾನದ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದರು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದುದ್ದಕ್ಕೂ ಅವರು ಶ್ರಮವನ್ನು ವಹಿಸಿದ್ದಾರೆ. ಕಟ್ಟಕಡೆಯ ವ್ಯಕ್ತಿ, ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ. ಭಾರತ ಸಂವಿಧಾನವನ್ನು 2 ವರ್ಷ 11 ತಿಂಗಳು 18 ದಿನಗಳ ಸಮಯವನ್ನು ತೆಗೆದುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾನತೆ ಅಂದರೇನು, ಮೇಲು ಕೀಳು, ಸಂವಿಧಾನದ ವಿಧಿ 14ರಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಫಂಡಮೆಂಟಲ್ ರೈಟ್ಸ್ ಒಳಗೆ ಬರ್ತದೆ. ಆರ್ಟಿಕಲ್ ನಂಬರ್ 14, ಆರ್ಟಿಕಲ್ 12-35 ಫಂಡಮೆಂಟಲ್ ರೈಟ್ಸ್. ಸೊ ಆರ್ಟಿಕಲ್ 12-35 ಫಂಡಮೆಂಟಲ್ ರೈಟ್ಸ್ ಆದರೆ ಅದರಲ್ಲಿ ಆರ್ಟಿಕಲ್ 14 ಸಮಾನತೆ ಈಕ್ವ್ಯಾಲಿಟಿ ಬಗ್ಗೆ ತಿಳಿಸ್ಕೊಡ್ತದೆ. ಈಕ್ವ್ಯಾಲಿಟಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರಾಗಿದ್ದಾರೆ. ಯಾರೂ ಇಲ್ಲಿ ಶ್ರೇಷ್ಠರಲ್ಲ ಅಂತಕ್ಕಂಥದ್ದು ಕಾನೂನೇ ಫೈನಲ್. ಸುಪ್ರೀಂ ಕೋರ್ಟ್ ಇಸ್ ಫೈನಲ್ ರೈಟ್, ಅಂತಿಮ ನ್ಯಾಯಾಲಯ ಅಂತ ಕರಿತೀವಿ. ಸೊ ಕಾನೂನಿಗೆ ಯಾರಾಗಿದ್ರು ಕೂಡ ತಲೆಬಾಗಬೇಕು. ನಾನು ಶ್ರೀಮಂತ ಇರಲಿ, ಬಡವ ಇರಲಿ, ನಾನು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್ ಇರಲಿ, ಯಾರೇ ಇರಲಿ. ಸೊ ಸಮಾನತೆಯ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ಸಮಾನತೆಯ ಆಶಯಗಳೇ ಇಲ್ಲ ಇವತ್ತು. ನಾವು ಹೇಳ್ತೀವಿ ಸಮಾನತೆ ಅಂತಕ್ಕಂಥದ್ದು, ಬಟ್ ಎಲ್ಲಿದೆ ಸಮಾನತೆ ಅಂತಕ್ಕಂಥದ್ದು? ಶಾಲೆಯಲ್ಲಿ ಸಮವಸ್ತ್ರವನ್ನು ನಿಮಗೆ ನೀಡಿದ್ದಾರೆ. ಕಾರಣ ಏನು? ಸಮಾನತೆಯನ್ನು ತರತಕ್ಕಂಥ ಉದ್ದೇಶ. ನಾನು ಶ್ರೀಮಂತ, ನಾನು ಬಡವ, ನನ್ನ ಜಾತಿಯನ್ನು ತೋರಿಸ್ಲಿಕ್ಕೆಲ್ಲ, ನಾವೆಲ್ಲರೂ ಸಮಾನರಿದ್ದೀವಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆರ್ಟಿಕಲ್ 14, ಆರ್ಟಿಕಲ್ 15 ಏನು ಹೇಳುತ್ತೆ? ತಾರತಮ್ಯ ಏನು ಮಾಡಬಾರ್ದು. ಲಿಂಗವನ್ನು ಇಟ್ಟುಕೊಂಡು ನಾನು ಶ್ರೀಲಿಂಗ, ನೀನು ಪುಲ್ಲಿಂಗ, ನಾನು ಗಂಡು ಜಾತಿ ಶ್ರೇಷ್ಠ, ಹೆಣ್ಣು ಕೇಳು ಅಂತಕ್ಕಂಥ ಭಾವನೆ ಇರಬಾರ್ದು. ಹಂಗೆ ಮಾಡಿದ್ರೆ ಅದು ಕಾನೂನಿನ ಮುಂದೆ ಅಪರಾಧ. ಹೌದಾ? ಆರ್ಟಿಕಲ್ ನಂಬರ್ 15 ಇದು ತಾರತಮ್ಯ ನಿಷೇಧ. ಲಿಂಗವನ್ನು ಇಟ್ಟುಕೊಂಡು, ಜಾತಿಯನ್ನು ಇಟ್ಟುಕೊಂಡು, ಧರ್ಮವನ್ನು ಇಟ್ಟುಕೊಂಡು, ಭಾಷೆಯನ್ನು ಇಟ್ಟುಕೊಂಡು, ಜನಾಂಗವನ್ನು ಇಟ್ಟುಕೊಂಡು ತಾರತಮ್ಯ ಮಾಡಬಾರ್ದು. ಆರ್ಟಿಕಲ್ ನಂಬರ್ 15 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ಸಲ್ಲಿ ಬರ್ತದೆ. ಸೊ ಆರ್ಟಿಕಲ್ 16 ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನಾವಕಾಶ. ಸಾರ್ವಜನಿಕ ಉದ್ಯೋಗಗಳಲ್ಲಿ ಅಂದರೆ ಸರ್ಕಾರಿ ಹುದ್ದೆಯನ್ನು ಪಡಿಬೇಕಾದ್ರೆ ಎಲ್ಲರೂ ಕೂಡ ಸಮಾನತೆ ಇದೆ. ಎಲ್ಲ ಜಾತಿಯವರು ಕೂಡ ಅವಕಾಶ ಕೊಟ್ಟಿದ್ದಾರೆ. ಆರ್ಟಿಕಲ್ 17 ಅಸ್ಪೃಶ್ಯತೆ ನಿವಾರಣೆ, ಅನ್ಟಚಬಲ್ಸ್ ಅಂತ ಬರ್ತದೆ. ಅಂದರೆ ನನಗೆ ಮುಟ್ಟಿದ್ರೆ ನಿನಗೆ ಏನಾಗುತ್ತೆ? ಮಡಿ ಹಾಕ್ ಪಾಪ ಸುತ್ತಕೊಳ್ಳುತ್ತೆ. ನಾನು ಮುಟ್ಟಲ್ಲ ನಿನಗೆ, ನಾನು ಮೇಲಿಂದ ನೀರು ಹಾಕ್ತೀನಿ ಅಂತಕ್ಕಂಥದ್ದು. ಆರ್ಟಿಕಲ್ ನಂಬರ್ 17 ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು. ಅಸ್ಪೃಶ್ಯತೆ ಆಚರಣೆ ಮಾಡುವುದು ಕಾನೂನು ಬಾಹಿರ, ಅಪರಾಧ ಕಾನೂನು ಮುಖಾಂತರ. ಸೊ ಸಮಾನತೆ ಅಂಶಗಳನ್ನು ಎಲ್ಲರೂ ಗಾಳಿ ತೋರಿದ್ರು. ಆರ್ಟಿಕಲ್ ನಂಬರ್ 18 ಬಿರುದು ಬಾವಲಿಗಳ ರದ್ದತಿ. ರಾಜ ಮಹಾರಾಜ, ರಟ್ಟ ಮಾರ್ತಾಂಡ, ಸುಲ್ತಾನ ಅಂತಕ್ಕಂಥ ಬಿರುದುಗಳೆಲ್ಲವೂ ಕೂಡ ಎಂದರೆ ತೆಗೆದುಬಿಟ್ಟಿದ್ದಾರೆ. ಆ ರಾಜರಿಗೆ ಇದ್ದಾರೆ. ಹಿಂದಿನ ಕಾಲದಲ್ಲಿ ಅಂತೂ ರಾಜಗಳಿಗೆ ಈಗ ಪ್ರಸ್ತುತವಾಗಿ ಮಾತಾಡ್ತಾ ಇದ್ದೀವಿ. ಹಾಗಾದರೆ ಸರ್ ಅಂತಕ್ಕಂಥ ಬಿರುದು ಕೊಡ್ತಾರಲ್ಲ, ಇದು ಬೇರೆ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಬಿರುದು. ರೈಟ್, ಅರ್ಥ ಆಗ್ತಿದೆಯಾ? ಸೊ ಇದನ್ನು ನಾನು ನೋಡ್ಕೊಳ್ಬೇಕು, ಮುಂದೆ ಮಾತಾಡ್ತೀನಿ. ಎಸ್, ಈಗ ನೋಡಿ, ಬಡ ಜನರ ಪರವಾದ ಆದ್ಯತೆಗಳ ಪಲ್ಲಟೆಗೊಳ್ಳುತ್ತಿವೆ. ಅದಕ್ಕಾಗಿ ಎಲ್ಲಿ ನಮ್ಮಿಂದ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಆ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು. ಇವತ್ತು ನೀವು ನೋಡ್ತಾ ಇದ್ದೀರಾ, ಎಷ್ಟೋ ಸಿಟಿಗಳಲ್ಲಿ ತುಂಬ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಊಟವನ್ನು ತೆಗೆದುಕೊಂಡು ಬಂದು ಎಲ್ರಿಗೂ ಫ್ರೀ ಕೊಡ್ತಾ ಇದ್ದಾರೆ. ಕಾರಣ ಏನು? ಮನುಷ್ಯ ಬದುಕಲಿ, ಮನುಷ್ಯ ಏನು ಮಾಡಲಿ, ಬದುಕಲಿ ಅಂತಕ್ಕಂಥ ಆಶಾಭಾವನೆ ಇದೆ. ಬದುಕೋದೇ ಒಂದು ದೊಡ್ಡ ಸಾಧನೆಯಾಗಿದೆ ಅಂತಕ್ಕಂಥದ್ದು. ಬಡ ಒಂದು ಜನರ ಪರವಾದ ಆದ್ಯತೆಗಳು ಪಲ್ಲಟವು. ಬಡ ಜನರಿಗೆ ಇವತ್ತು ಗಾಳಿಗೆ ತೂರ್ಬಿಟ್ಟಿದ್ದಾರೆ, ಯಾರೂ ಬಡವರಿಲ್ಲ ಅಂತಕ್ಕಂಥದ್ದು. ಅಂತ ಇಲ್ಲ, ಈಗಲೂ ಕೂಡ ಬಡವರಿದ್ದಾರೆ. ಒಂದು ಹತ್ತಿನ ಊಟಕ್ಕೂ ಕೂಡ ಇವತ್ತು ಪರಿತಪಿಸ್ತಾ ಇದ್ದಾರೆ. ಅಂಥವ್ರಿಗೆ ಸಹಾಯ ಮಾಡಿ. ನಿಮ್ಮ ಮನೆಗೆ ಯಾರಾದರೂ ಬಂದರೆ ಒಂದು ತುತ್ತ ಅನ್ನ ಹಾಕಿ, ಅದುವೇ ನೀವು ಮಾಡ್ತಿರೋದೊಂದು ಪುಣ್ಯ, ಒಂದು ಒಳ್ಳೆಯ ಕೆಲಸ. ಬಡವರ ಒಂದು ಜೀವನಕ್ಕೆ ಅಥವಾ ಬಡವರಿಗೆ ಸಹಾಯ ಮಾಡುವುದೇ ಒಂದು ಶ್ರೇಷ್ಠವಾದಂಥ ಕೆಲಸ. ವಿವೇಕಾನಂದರಿಗೆ ಬಡ ಜನರ ಹೊಟ್ಟೆ ಹಸಿವನ್ನು ಹಿಂಗಿಸುವುದು ಮೊದಲ ಆದ್ಯತೆಯಾಗಿತ್ತು. ನೋಡಿ, ಅದಕ್ಕಾಗಿ ಹೇಳ್ತೀನಿ, ಎಲ್ಲಿಯವರೆಗೆ ಬಡತನ ಭಾರತದಲ್ಲಿ ಇರ್ತದೆಯೋ ಅಲ್ಲಿಯವರೆಗೆ ಪ್ರತಿಯೊಬ್ಬ ವಿದ್ಯಾವಂತ ಯುವಕನನ್ನು ನನ್ನ ದೇಶದ್ರೋಹಿ ಅಂತ ಪರಿಗಣಿಸ್ತೀನಿ. ಅಂದರೆ ಬಡ ಜನರ ಬಗ್ಗೆ ಕಾಳಜಿ ಇತ್ತು, ಒಳ್ಳೆಯ ಒಂದು ಭಾವನೆ ಇತ್ತು.
ಅನಂತರ ಧರ್ಮ ಜಾತಿವಾದದ ವಿಷಯಕ್ಕೆ ಬಂದರೆ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ ಇತ್ತು ಅಂತಕಂತ ನೋಡ್ತಾ ಇದೀವಿ ಧರ್ಮ ಜಾತಿ ವಿಷಯಕ್ಕೆ ಬಂದ ಹಿಂದುಳಿದ ಹಾಗೂ ದಲಿತ ವರ್ಗದವರು ಹಿಂದುಳಿದರು ಯಾರು ಹಿಂದುಳಿದಿದ್ದಾರೆ ಹಿಂದುಳಿದಾರೆ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದೆ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಯಾರು ಬ್ಯಾಕ್ವರ್ಡ್ ಹಿಂದೆ ಇದ್ದಾರೆ ಅವರೆಲ್ಲವರನ್ನ ಅವರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದರು ದಲಿತ ಜಾತಿಗಳ ಬಗ್ಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬಗ್ಗೆ ವಿಶೇಷವಾದಂತ ಸಮಾಜ ಸಾಮಾಜಿಕ ಕಾಳಜಿ ಇತ್ತವರಲ್ಲಿ ಸ್ವಾಮಿ ವಿವೇಕಾನಂದರಲ್ಲಿ ಹೀಗಾಗಿ ನೋಡಿ ಮುಂದೆ ಏನಾಯ್ತು ಹೀಗಾಗಿ ಅವರು ಸಂಶಯ ಕೆಡೆಯಿಲ್ಲದಂತೆ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ಉರಿಯಿಸಿದರು ನೋಡಿ ಜಾತಿ ಬೇಡ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳ್ತಾರೆ ಇರುವುದು ಎರಡೇ ಜಾತಿ ಒಂದು ಗಂಡು ಒಂದು ಹೆಣ್ಣು ಬಸವಣ್ಣವರು ಕೂಡಲ ಸಂಗಮ ದೇವ ಅಂತಕಂತ ಅಂಕಿತನಾಮವನ್ನು ಇಟ್ಟುಕೊಂಡು ವಚನವನ್ನು ಬರಿತಾ ಬಂದರು ಸಾಕಷ್ಟು ವಚನಗಳೇ ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರಯ್ಯ ಒಂದು ಮಾತು ಹೇಳಿದರು ಉಳ್ಳವರು ಶಿವಾಲಯ ಮಾಡಿಹರು ಉಳ್ಳವರು ಶಿವಾಲಯ ಮಾಡಿಹರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ದೇವಾ ದೇವಾ ಕೂಡಲ ಸಂಗಮ ದೇವ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತೇಳಿ ವಚನಗಳನ್ನ ಬರೆದು ಕಳಬೇಡ ಕೊಲಬೇಡ ಉಸೆಯ ನುಡಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಅಂತ ಹೇಳಿದ್ರು ಸೊ ಎಂಥ ಅದ್ಭುತವಾದಂಥ ಬಸವಣ್ಣವರು 12ನೇ ಶತಮಾನದಲ್ಲಿ ಕಲ್ಲ ನಾಗರ ಕಂಡರೆ ಹಾಲಿನಿರುವರಯ್ಯ ದಿಟ ನಾಗರ ಕಂದರೆ ಬಡೆ ಎಂಬುವರಯ್ಯ ಸೊ ಕೊಲ್ಲೆಂಬುವರಯ್ಯ ಸೊ ನೋಡಿ ಕಲ್ಲಿನ ಒಂದು ಹಾವಿದ್ರೆ ಅದಕ್ಕೆ ಕಲ್ಲಿನ ಒಂದು ಹಾವನ್ನು ನೋಡಿದ್ರೆ ಅದಕ್ಕೆ ಹಾಲು ಹಾಕ್ರಿ ಅಂತ ಹೇಳ್ತಾರೆ ಅದರ ಸತ್ಯವಾದಂಥ ಹಾವು ಕಣ್ಣಿಗೆ ಬಂದರೆ ಒಡ್ರಿ ಕೊಲ್ರಿ ಸಾಯಿಸ್ರಿ ಅಂತ ಹೇಳ್ತಾರೆ ಬಸವನವರು ಎಂಥ ಅದ್ಭುತವಾದಂಥ ವಚನಗಳಿಲ್ಲ ಜಾತಿ ವ್ಯವಸ್ಥೆ 12ನೇ ಶತಮಾನದಲ್ಲಿ ಹೇಳಿದ್ರು ಬಸವಣ್ಣವರು ರೈಟ್ ಸೊ ನಂತರ ಮುಂದೆ ಮಾತಾಡ್ತೀನಿ ಬಸವಣ್ಣವ್ರ ಬಗ್ಗೆ ಬಂದಾಗ ಸಾಕಷ್ಟು ವಿಷಯಗಳಿದೆ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸಿದರು ವರ್ಗ ನಾನು ಮೇಲು ವೇದಗಳ ಕಾಲದಲ್ಲಿ ಕೂಡ ನಮ್ಮಲ್ಲಿ ವರ್ಗಗಳಿವೆ ನಾನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಬ್ರಾಹ್ಮಣ ತಲೆಯಿಂದ ಜನಿಸಿದ್ರು ಬ್ರಾಹ್ಮಣ ಬಾಯಿಂದ ಜನಿಸಿದ್ರು ಎಲ್ಲರೂ ಬ್ರಾಹ್ಮಣರಾದರು ಅಂತ ಬ್ರಾಹ್ಮಣ ಭುಜಗಳಿಂದ ಜನಿಸಿದವರು ಕ್ಷತ್ರಿಯರಾದರು ಬ್ರಾಹ್ಮಣ ಉದರದಿಂದ ಹೊಟ್ಟೆಯಿಂದ ಜನಿಸಿದವರು ಎಲ್ಲರೂ ಏನಾದರೂ ವೈಶ್ಯರಾದರು ಬ್ರಾಹ್ಮಣ ಪಾದಗಳಿಂದ ಜನಿಸಿದವರು ಶೂದ್ರರಾದರು ಈಗ ಸಾಮಾಜಿಕ ವ್ಯವಸ್ಥೆ ಇತ್ತು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶ್ರೇಷ್ಠರು ಶೂದ್ರ ಜಾತಿಯವರು ಕೆಳ ಜಾತಿಯವರು ಅಂತಕ್ಕಂಥ ಭಾವನೆ ಇತ್ತು ಈಗ ಹಂಗಿಲ್ಲ ಕಣ್ಣು ಮುಂದೆ ಎಲ್ಲರೂ ಸಮಾನವರು ಎಲ್ಲ ಜಾತಿಗಳಷ್ಟೇ ಅಂತಕ್ಕಂಥದ್ದು ಇನ್ನು ವರ್ಗ ವ್ಯವಸ್ಥೆ ಬಗ್ಗೆ ಮಾತಾಡ್ತೀನಿ ಮುಂದೆ ಬಂದಾಗ ಅವರು ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ ಹಿಂದೆ ಅದು ವಿಕಾಸವಾಗ್ತಾ ಇತ್ತು ನೋಡಿ ಜಾತಿ ಅಂತಕ್ಕಂಥದ್ದು ನಾವು ಮಾಡ್ಕೊಂಡಿದ್ದೀವಿ ದೇವರು ಮಾಡಿ ಜಾತಿ ಕಳಿಸಿಲ್ಲ ಜಾತಿ ನಮಗೆ ಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ ಸಮಾಜವನ್ನು ಒಡೆತಕ್ಕಂಥ ಕೆಲಸವನ್ನು ಮನುಷ್ಯರು ಮಾಡ್ಕೊಂಡಿದ್ದಾರೆ ಸೊ ಅದು ಘನೀಭೂತವಾಗಿದೆ ನೋಡಿ ಸಮಾಜದ ವಿಕಾಸದ ಒಂದು ಭಾಗ ಇತ್ತದ್ದು ಜಾತಿ ಅಂತಕ್ಕಂಥದ್ದು ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ ನೋಡಿ ಈಗ ಸದ್ಯಕ್ಕೆ ಜಾತಿ ಜಾತಿ ಅಂತೇಳಿ ದುರ್ಗಂಧ ಹಬ್ಬಿಸಿಬಿಟ್ಟಿದೆ ಆ ಜಾತಿ ಈ ಜಾತಿ ಮೇಲು ಕೀಳು ಅಂತಕ್ಕಂಥದ್ದು ಎಲ್ಲವೂ ಕೂಡ ಇದೆ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡಿ ಇಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು ನಾನು ಆಗಲೇ ಹೇಳಿದೆ ನಿಮಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಕೆಳ ಜಾತಿಯವರು ಬ್ರಾಹ್ಮಣ ಪಾದನ ಹುಟ್ಟಿದವರು ಅಂತಕ್ಕಂಥ ನಂಬಿಕೆ ಇತ್ತು ಅತ್ಯಂತ ಸಮಾಜದ ಕಟ್ಟ ಕಡೆಗಳಾಗಿ ಇಡಲಾಗಿ ಕೀಳಾಗಿ ನೋಡ್ತಾ ಇದ್ರು ಎಲ್ಲ ಕೆಲಸಗಳನ್ನ ಅವರಿಗೆ ಹೊರಿಸ್ತಾ ಇದ್ರು ಮಲ ಹೊರತಕ್ಕಂಥ ಪದ್ಧತಿ ಇತ್ತು ತಲೆಯ ಮೇಲೆ ಎಂಥ ಸಿಸ್ಟಮ್ ರೀ ಇದು ಸೊ ನೋಡಿ ಇಂಥದ್ದೆಲ್ಲ ಇತ್ತು ಅಸ್ಪೃಶ್ಯರು ಆರ್ಟಿಕಲ್ ನಂಬರ್ 17 ಆರ್ಟಿಕಲ್ ನಂಬರ್ 17 ಅಸ್ಪೃಶ್ಯತೆ ಆಚರಣೆ ನಿಷೇಧ ಇದೆ ಅಸ್ಪೃಶ್ಯತೆ ನಾವು ಆಚರಣೆ ಮಾಡಬಾರ್ದು ಬೇಟಾ ಆಚರಣೆ ಮಾಡಿದರೆ ಅದೇನಾಗುತ್ತೆ ಕಾನೂನಿನ ಮೂಲಕ ಅಪರಾಧ ಆಗುತ್ತೆ ಅನ್ಟಚಬಲ್ಸ್ ಅಂತ ಕರೀತಾರೆ ಸೊ ಸ್ವಾತಂತ್ರ್ಯಹೀನರಾಗಿ ಗುಲಾಮತನ ಅನುಭವಿಸೋದನ್ನು ಟೀಕಿಸುವ ವಿವೇಕಾನಂದರು ಶೂದ್ರ ವರ್ಗ ತನ್ನ ನೋಡಿ ಶೂದ್ರ ವರ್ಗ ತನ್ನ ಉಳಿಗ ಸ್ವಭಾವವನ್ನು ಬಿಟ್ಟು ಹೊರಬರಬೇಕೆಂದು ಕರೆ ಕೊಡ್ತಾರೆ ಶೂದ್ರ ವರ್ಗ ಏನು ಕೆಳ ಜಾತಿಯವರು ಇದ್ದಾರೆ ಅವ್ರ ಬರೀ ಕೆಲಸ ಮಾಡೋದನ್ನು ಬಿಟ್ಟು ಹೊರಗೆ ಬನ್ನಿ ಒಂದು ಸಾಮಾಜಿಕವಾಗಿ ನೀವು ಬೇರೆ ರೀ ಅಂತಕ್ಕಂಥದ್ದನ್ನು ಮೇಲೆ ಎದ್ದು ಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾ ಬಂದರು ಎಂಥ ಒಂದು ಅದ್ಭುತವಾದಂಥ ಒಂದು ವಿಶೇಷ ಶಕ್ತಿ ಸ್ವಾಮಿ ವಿವೇಕಾನಂದರಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಎಸ್ ಅರ್ಥ ಆಯ್ತಾ ಇದು ಇನ್ನು ಮುಂದಿನ ಹಂತದಲ್ಲಿ ಇದರ ಮುಂದುವರೆದ ಭಾಗವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಇವತ್ತಿಗೆ ಇಷ್ಟು ಸಾಕು ಇಷ್ಟು ನೋಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್ ಹ್ಯಾವ್ ಅ ನೆಕ್ಸ್ಟ್